ಅಂತ ಘೋಷಣೆ ಮಾಡ್ಯಾರೆ. ಚನ್ನಪಟ್ಟಣನು ಮಾಡ್ಯಾರೆ, ಹೊಳೆಹೆಸಿಪುರನು ಮಾಡ್ಯಾರೆ, ಇದು ಮತ್ತು ಅರ್ಕುಲ್ ಗುಂಡು ಮಾಡ್ಯಾರೆ. ಈ 1,07,000 ಎಕರೆ ಈ 3 ತಾಲೂಕಲ್ಲೇ ಜಾಸ್ತಿ ಬರೋದು. ಯಾವುದು? ಹೊಳೆಹೆಸಿಪುರ, ಅರ್ಕುಲ್ ಗುಂಡು, ಏ ಸರ್, ಚನ್ನಪಟ್ಟಣ, ಮೂರಲ್ಲೇ ಎಲ್ಲ ಸೇರಿ ಬರೋದು 1,07,000 ಎಕರೆ. ಹಾಂ, ಹೈ ಲೆವೆಲ್ಲು, ಎಚ್ ಆರ್ ಪಿ ಸಿ ಎಲ್ಲ ಸೇರಿ ಗೊತ್ತಾಯ್ತು ಸರ್. ಇದನ್ನ ಈ ರೈತರಿಗೆ ಇದರಲ್ಲಿ ಎಷ್ಟು 1,07,000ದಲ್ಲಿ ಎಷ್ಟು ಹೋಗಿದೆ, ಎಷ್ಟು ಬೆಳೆ ಒಣಗಿದೆ, ಎಷ್ಟು ಬೆಳೆ ಬರಲ್ಲ, ಎಷ್ಟು ನಾಟಿ ಮಾಡಿಲ್ಲ, ಎಷ್ಟು ಬೆಳೆ ಮಾಡಿಲ್ಲ, ಯಾವ್ಯಾವ ಬೆಳೆ ಮಾಡಿದರೆ ಒಣಗಿರೋದೆಷ್ಟು ಪತ್ತೆ ಹಚ್ಚಿ ಜಿಲ್ಲಾಧಿಕಾರಿಗಳು ಕೂಡಲೇ ನೀವು ದಯಮಾಡಿ ನಿಮ್ಮ ಕಚೇರಿ ಕೆಲಸ ನಿಲ್ಲಿಸಿ, ಬೇರೆ ಯಾವುದಾದ್ರು ಕೆಲಸ ಇದ್ದರೆ ಬೇಕಾದ್ರೆ ಆಮೇಲೆ ಮಾಡ್ಕೇಳಿ. ರೈತರ ಜೊತೆ ನೀವು ಆಟ ಆಡೋಕ್ಕೆ ಹೋಗಬೇಡಿ. ರಾತ್ರಿ 8 ಗಂಟೆವರೆಗೆ ನೀವು ಆಫೀಸಲ್ಲಿ ಕೂರಿಸ್ಕೊಂಬಿಟ್ಟು ತಾಲೂಕು ಅಧಿಕಾರಿಗಳನ್ನೆಲ್ಲ ಇಲ್ಲಿ ಕೆಲಸ ಮಾಡೋರು ಯಾರು? 8 ರಾತ್ರಿ 10 ಗಂಟೆವರೆಗೆ ವಾರದಲ್ಲಿ 4 ದಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಯ್ಯಾ ಕೂರೋದಾದರೆ ಏನ್ರಿ? ಬೆಳಗ್ಗೆ ಎದ್ರು ತಹಸೀಲ್ದಾರ್ಗಳ ಮಗ ಕೂರಿಸ್ಕೊಂಡು ಕೂತ್ಕೊಂಡ್ರೆ ಡಿ ಸಿಯವರು, ಇನ್ನು ನಾವೇನು ಕೆಲಸ ಯಾರ ಹತ್ರ ಕೆಲಸ ಮಾಡಿಸ್ಕೊಳ್ಳೋಣ? ರೈತರು ಬರ್ತವೆ ವಾಪಸ್ಸು ಜಿಲ್ಲಾಧಿಕಾರಿಗಳು ಆಫೀಸ್ನಲ್ಲೂ ಅಲ್ಲೈದು ಕೆಲಸ ಅಂತಾರೆ. ಯಾರು ಕೇಳಿದ್ರು ಜಿಲ್ಲಾಧಿಕಾರಿಗಳ ಹತ್ರ ಹೋಗ್ತೀವಿ, ಅಲ್ಲಿ ಮೀಟಿಂಗ್ ಐತೆ. ಒಂದು ಸ್ವಲ್ಪ ದಯಮಾಡಿ ಜಿಲ್ಲಾಧಿಕಾರಿಗಳಿಗೆ ಕನಿಷ್ಠ ವಾರದಲ್ಲಿ 1-5 ದಿವಸ ನಮ್ಮ ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಲೆವೆಲ್ ಅಧಿಕಾರಿಗಳು ಅಲ್ಲೇ ಇರಬೇಕು. ಆ ಕೆಲಸ ಮಾಡೋಕ್ಕೆ ಬಿಡಿ. ಅದು ಬಿಟ್ಬಿಟ್ಟು ರಾತ್ರಿ 10 ಗಂಟೆವರೆಗೆ ಏನು ಮಾಡಿಸ್ತೀರಿ ಇಲ್ಲಿ ಕೆಲಸ? ಇದು ದುರದೃಷ್ಟ, ಈ ಜಿಲ್ಲೆಯ ದುರದೃಷ್ಟ ಅಂತ ಹೇಳಬೇಕಾದ. ಒಂದು ಕಡೆ ಬರ ಅಂತಾರೆ, ಒಂದು ಕಡೆ ಯಾರು ಅಧಿಕಾರಿಗಳು ಸಿಕ್ಕಲ್ಲ. ಯಾರು ತಾಲೂಕು ಲೆವೆಲ್ ಅಧಿಕಾರಿಗಳು ಕೇಳಿದರೆ ಇಲ್ಲಪ್ಪ ಡಿ ಸಿ ಕಚೇರಿಯಲ್ಲಿ ಅವರೇ ಇರ್ತಾರೆ. ಯಾವಾಗ ಕೇಳಿದ್ರು ಡಿ ಸಿ ಕಚೇರಿ? ಇವತ್ತು ಬೆಳಗ್ಗೆ ನಾನು ಕೇಳಿದೆ, ಏನ್ರಿ ಬರಗಾಲ ಘೋಷಣೆ ಮಾಡೋಲ್ಲ, ಒಂದು ಮೀಟಿಂಗ್ ಅವ್ರು ಮಾಡೋಣ ವಿಲೇಜ್ ಅಕೌಂಟೆಂಟ್ ಎಲ್ಲ ಅಂದರೆ, ಸರ್ ಹಾಸನದಲ್ಲಿ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಐತೆ ಸರ್. ಪ್ರತಿದಿನ ಹಿಂಗಾದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ರೈತರದು? ನಾನು ಚೀಫ್ ಸೆಕ್ರೆಟ್ರಿ ಗಮನಕ್ಕೆ ತರ್ತೀನಿ. ಹಿಂಗೆಲ್ಲ ಆಗೋದಾದರೆ ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಏನು ತಹಸೀಲ್ದಾರರು ಎಷ್ಟು ಚೆನ್ನಾಗಿ ಕೆಲಸ ಮಾಡಬೇಕು, ಜಿಲ್ಲಾಧಿಕಾರಿ ಆಫೀಸಲ್ಲಿ ಎಷ್ಟು ಚೆನ್ನಾಗಿ ಮಾಡಬೇಕು, ತಾಲೂಕು ಲೆವೆಲ್ ಅಧಿಕಾರಿಗಳು ದಯಮಾಡಿ ಹೇಳಿ. ಈ ಥರ ಎಲ್ಲ ಆದರೆ ನಾನಂತೂ ನಾನು ಸಹಿಸೋಕ್ಕಾಗಲ್ಲ. ಆಮೇಲೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ರೋಡು ಇಲ್ಲಿಂದ ಇತ್ತು, ಯಾರೇ ರೋಡ್ ಮುಚ್ಚಕ್ಕೆ ಕೇಳಿದ್ದವ್ರಿಗೆ? ವೆಹಿಕಲ್ಗಳು ಬಂದು ಟರ್ನಿಂಗ್ನಲ್ಲಿ ನಾವು ಆಫೀಸಿಗೆ ಬರಬೇಕಾದ್ರೆ ಅಲ್ಲಿ ಜೆಟ್ ಪೇ ಹತ್ರ ಬರಬೇಕು, ಅಲ್ಲಿ ರೋಡ್ ಕ್ಲೋಸ್ ಮಾಡಿಸ್ಯವ್ರೆ. ಇದು ಕೂಡಲೇ ಎಸ್ ಪಿ ಅವ್ರಿಗೆ ಹೇಳ್ತೀನಿ ತೆಗೆದವ್ರು, ನಾನೇ ನಿಂತ್ಕೊಂಡು ತೆಗಿಸ್ತೀನಿ. ಯಾರು ಅದು ಹೇಳೋದು? ಎಮ್ ಎಲ್ ಎಗಳು 3 ರೌಂಡ್ ಅಲ್ಲಿ ನಿಂತ್ಕೋಬೇಕು. ಅಲ್ಲಿ ಎಸ್ ಪಿ ಅವರು ಕೂಡಲೇ ಇದನ್ನ ಟ್ರಾಫಿಕ್ ಪೊಲೀಸ್ ಹಾಕಿ, ಬೇಕಾದ್ರೆ ನಿಮ್ಮ ಡಿ ಸಿ ಹೋಗೋಕೆ ಬರುವಾಗ ಒಂದು ಇದನ್ನೇ ವ್ಯಾನೇ ಇಟ್ಬಿಡಿಬೇಕಾದ್ರೆ ಆ ಟೈಮಲ್ಲಿ ಸ್ಪೆಷಲ್ ವ್ಯಾನ್ ಆ ಕೂಡಲೇ ಅದನ್ನ ತೆಗಿಬೇಕು. ಮತ್ತೆ ಆ ಕಡೆಯಿಂದ ಬರ್ತಾರೆ, ಅಲ್ಲೂ ಓಪನ್ ಇಲ್ಲ, ಅಲ್ಲಿ ಪೊಲೀಸರು ಇಟ್ಬಿಟ್ಟು ಅವ್ರು ಇಲ್ಲಿಂದ ಬಂದು ಹಿಂಗೆ ಬಳಸ್ಕೊ ಬರೋದ ಒಂದು ಟ್ರಾಫಿಕ್ ಪೊಲೀಸ್ ಇರೋದಕ್ಕೆ ಟ್ರಾಫಿಕ್ ನಾನು ಇಲ್ಲಿವರೆಗೆ ಏನೋ ಟೆಂಪ್ರರಿ ಆಗಿರ್ಬೋದು ಅಂದರೆ ಸರ್ ಎಲ್ಲ ಬಂದು ಇಲ್ಲಿ ಡಿ ಸಿ ಆಫೀಸಿಗೆ ಬಳಸ್ಕೊಬಿಟ್ ನಾವು ಈ ಬೆಂಗಳೂರಿಂದ ಬಂದರು. ಇದೇನು ಯಾವ ಕಾಲದಲ್ಲಿ ಇಲ್ಲದ್ದು ಈ ಕಾಲದ ಯಾಕಪ್ಪ ಇದೇನು ಸ್ಪೆಷಲ್ ಇದು? ಕೂಡಲೇ ಎಸ್ ಪಿಗೆ ಹೇಳ್ತೀನಿ ತೆಗೆದವ್ರು, ನಾನೇ ಹೋಗಿ ನಿಂತ್ಕೊಂಡು ತೆಗೆದೆ ಸಿದ್ದಿನಿಗೆ. ಅದ ಕಾನೂನು ಸುವ್ಯವಸ್ಥೆ ಇವ್ರು ಕೈ ತಗೋಬೇಕು, ಇಲ್ಲ ಅಂದರೆ ಏನು ಕೇಳಲಿಲ್ಲ ಹೇಳಲಿಲ್ಲ ಇಲ್ಲಿ ಏನೊಂದು ಇದೈತೆ ಅಂತ ಅಂದ್ಬಿಟ್ಟು ರೂಲಿಂಗ್ ಪಾರ್ಟಿ ಐತೆ ಅಂತ ಏನು ಬೇಕೋ ಮನಸೈಚೆ ಮಾಡೋಕ್ಕಾಗುತ್ತೆ? ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಈ ಜಿಲ್ಲೆಯಲ್ಲಿ? ಜೋಳ ಖರೀದಿ ಅಲ್ಲಿ ಕೇಳಿದರೆ ಹೇಳ್ತಾರೆ, ಡಿ ಸಿ ಯಾರು ಅಲ್ಲೋ ಕೇಳಿ ಅಂತಾರೆ. ಸರ್ಕಾರ ಐತೇನ್ರಿ ಇದು? ರಾಜ್ಯನ ಅದು ಕರ್ನಾಟಕ ಹಾಲು ಮಂಡಳಿ ರೈತರ ಸಂಸ್ಥೆ ಲೂಟಿ ಕೋರಿಕೆ ಸೇರೈತೆ. ಇವತ್ತು ನಮ್ಮ ಪತ್ರಿಕಾ ಸ್ನೇಹಿತರು ಏನು ನಾವೇನು ಬರೆಯೋದಿಲ್ಲ, ಅದಕ್ಕೆ ನಾನು ಇದು ಮಾಡೋಕ್ಕೋಲ್ಲ. ಬರೀ ಕ್ಲೀನಾಗಿ ಹೇಳಿ, ಇವತ್ತೊಂದು ಸ್ಟೋರಿ ಮಾಡಿ,
ರೈತರ ಜೋಳ ಬೆಳೆದವರೆ 2000 ರೂಪಾಯಿ ತಗೊಂಡು ಅವತ್ತ ಇಟ್ಕೊತಾರೆ ಮತ್ತೆ ಕೆಎಂಎಫ್ 2500 ಜನ ಮೂರು ಜನ ಕಾಂಟ್ರಾಕ್ಟ್ ಮೂರೇ ಜನ ಗುತ್ತಿಗೆದಾರರು ಮೂರು ಜನ ಗುತ್ತಿಗೆದಾರರು ಬೇಕು ಎಂಟರ್ ರೈತರು ಬೇಕು ಹೇಳಿ ಒಂದು ಕಡೆ ಕೊಪ್ಪರಿ ನಾನಿವತ್ತು ಮುಂದಿನ ಸೋಮವಾರ ಎಷ್ಟು ಆಯುಧ ಪೂಜೆ ಐತೆ ಏನೋ ಗೊತ್ತಿಲ್ಲ ಹಬ್ಬ ಐತೆ ಹಬ್ಬ ಕಳ್ಕೊಂಡ್ಮೇಲೆ ಇದು ಜೋಳ ಖರೀದಿ ತೆಂಗಿನಕಾಯ್ದು ಕೊಬ್ಬರಿದು ನಫೆಡಿಂದ ತಗೊಂಡು ಹೋದರೆ ಅಲ್ಲೇ ಡಿ ಸಿ ಆಫೀಸ್ ಮುಂದೆ ಹಬ್ಬ ಕಳ್ಕೊಂಡ್ಮೇಲೆ ಗೊತ್ತಾಯ್ತಾ ನಾನು ಜಿಲ್ಲಾಧಿಕಾರಿಗಳಿಗೆ ಆ ದೇವ್ರು ಇದು ಮಾಡಲಿ ಅಂತ ಒಂದು 2000 ಕಾಯಿ ಹಿಡ್ಗಾಯಿ ಹೊಡೆಯೋದು ಅಂತ ಮಾಡಿದ್ನು ಸಾರ್ವ 2000 ಕಾಯಿ ಈ ರಾಜ್ಯ ಸರ್ಕಾರಕ್ಕೆ ಎಲ್ಲ ದೇವರುಗಳು ಯಾವ್ಯಾವ ದೇವರವರೇ ಪೂಜಾರಿಗಳನ್ನೆಲ್ಲ ಕರೆಸಿ ಅಲ್ಲಿ ದೇವ್ರು ಕಾಯಿ ಇಟ್ಟುಬಿಟ್ಟು ಒಂದೊಂದು ದೇವ್ರ ಹೆಸರು ಹೇಳಿ ಅವ್ಕೆ 100-100 ಕಾಯಿ ಹೊಡೆಯೋದು ಅಂತ ತೀರ್ಮಾನ ಮಾಡಿದ್ದೀನಿ ಈಗ ಅಲ್ಲೇ ಡಿ ಸಿ ಎಫ್ ಮುಂದಗಡೆಯಲ್ಲೇ ವರ್ಷಕರು ಕರೆಯೋದು ಇದು ಈ ದೇವರು ಆ ದೇವ್ರಿ 101 ಈ ಜಿಲ್ಲೆಯಲ್ಲಿ ಯಾವ್ಯಾವ ದೇವರವೇ ಒಂದು 2000 ಕಾಯಿ ತರಿಸಿ ಎಲ್ಲ ದೇವ್ರಿಗೂ ಒಂದು 100-100 ಕಾಯಿ ಹೊಡೆಯೋದು ಅಂತ ಮಾಡಿದ್ದೀನಿ ಇನ್ನೇನು ಮಾಡೋಣ ದೇವರೇ ಇವ್ರಿಗೆ ಬುದ್ಧಿ ಕೊಡಪ್ಪ ಈ ಕಳ್ಳರ ಕೈ ಸಿಕ್ಕೈತಿ ರಾಜ್ಯ ಅಂತೇಳಿ 101 ಕಾಯಿ ಹೊಡೆಯೋದು ಮಾಡಬೇಕು ಅಂತ ಮಾಡಿದ್ದೀನಿ ಒಂದು ದೇವರಿಗೆ ನಮ್ಮ ಜಿಲ್ಲೆಯಲ್ಲಿರೋ ದೇವ್ರುಗಳವಲ್ಲ ಸರ್ ಹಾಂ ಅಲ್ಲ ಇನ್ನೇನು ಮಾಡೋಕ್ಕೆ ವಿಧಿ ಇಲ್ಲ ಆ ಪರಿಸ್ಥಿತಿ ಬಂದೋಗಿದ್ವಿ ನಾವು ಯಾರು ಕೇಳರಿಲ್ಲ ಹೇಳರಿಲ್ಲ ರೈತರನ್ನ ಇವತ್ತು ಯಾರು ಕೇಳರಿಲ್ಲ ರೈತರು ಬೀದಿ ಪಾಲಾಗಲಿ ಅವ್ರ ಹೆಂಡತಿ ಮಕ್ಕಳು ಒಡವೆ ಎಲ್ಲ ಹರಾಜಿಡ್ಲಿ ಬರೀ ಡಿ ಸಿ ಕಚೇರಿ ಯಾವಾಗ ಕೇಳಿದ್ರು ಸರ್ ಡಿ ಸಿ ಆಫೀಸಲ್ಲಿ ಇದ್ದೀವಿ ಅಂತಾರೆ ರಾತ್ರಿ 10 ಗಂಟೆಗೆ ಕೇಳಿದ್ರು ಡಿ ಸಿ ಆಫೀಸು ಏನೋ ಗೊತ್ತಿಲ್ಲಪ್ಪ ನೀವು ಪತ್ರಿಕೆ ಸ್ನೇಹಿತರು ಆರಾಮಾಗಿ ನೀವೇನೈತೆ ಇದು ಏನು ಬರೆಯೋದಿಲ್ಲ ಅಲ್ಲ ರೀ ರಾತ್ರಿ ಎಲ್ಲಪ್ಪ ವಾರದಲ್ಲಿ ಒಂದು ದಿನ ಮಾಡ್ತೇವೆ 2 ದಿನ ಮಾಡ್ತೇವೆ ದಿನ ಬೆಳಗ್ಗೆ ಸಾಯಂಕಾಲ ಅಂದರೆ ತಹಸೀಲ್ದಾರ್ ಏನು ಮಾಡ್ತಾನೆ ಬಿ ಓ ಏನು ಮಾಡ್ತಾನೆ ಎಲ್ಲ ತಾಲೂಕು ಲೆವೆಲ್ ಅಧಿಕಾರಿಗಳಲ್ಲಿ ಕರೆಸ್ಕೊಂಡ್ರೆ ಹಾಂ ಆಮೇಲೆ ಡಿ ಸಿ ಆಫೀಸಲ್ಲೂ ಆ ಹೆಣ್ಮಕ್ಳವೆ ರಾತ್ರಿ 10 ಗಂಟೆವರೆಗೆ ಕೆಲಸ ಹೆಂಗೆ ಮಾಡ್ತೇವೆ ಅವ್ರ ಮನೆ ಗಂಡದಿರ್ಗೆ ಅಡುಗೆ ಮಾಡೋರು ಯಾರು ಅಲ್ಲ ರೀ ನಾನು ಹೇಳೋದು ತಮಾಷೆ ನೆಗಾಡ್ಬೇಡ್ರಿ ಅಲ್ಲ ನಾನು ಹೇಳೋದು ಸತ್ಯ ಇದ್ರೆ ಹೇಳ್ತೀನಪ್ಪ ಇಲ್ಲ ಬೇಡಪ್ಪ ಇದು ನೆಗಾಡೋದು ವಿಷಯ ಅಂದ್ರೆ ಅಲ್ಲ ರೀ 5 ಗಂಟೆ ಮೇಲೆ ಹೆಣ್ಮಕ್ಳು ಯಾಕೆ ಇಟ್ಕೋಬೇಕ್ರಿ ಹೊರತೇವೆ ಗೋಗರಿತೇವೆ ಅವು ಬಾಯ್ಬಿಟ್ಟು ಹೇಳೋಕ್ಕಾಯ್ತಾ ಇಲ್ಲ ಅಲ್ಲ ನನಗೆ ಗೊತ್ತಿಲ್ಲಪ್ಪ ನನಗೆ ನೀನೇ ಹೇಳಿದ್ದು ಮೊನ್ನೆ ನಮ್ಮ ಕೆಲವು ಪತ್ರಕರ್ತರು ಹೇಳಿದ್ಮೇಲೆ ಯಾರು ನಾನು ಹೇಳಕ್ ಹೋಗಿಲ್ಲಪ್ಪ ನಾನು ಅದಕ್ಕೆ ಈಗ ನಾನು ಸಿಕ್ಕಿರ್ ಹೇಳ್ತೀನಿ ನಮಗೆ ಸಿಕ್ಕಿರ ಸಿಕ್ಕಿರ್ಗೆ ಹೋಗ್ತೀನಿ ಓಟ್ ಐತೆ ಅಂತಾರೆ ನಾನು ಇನ್ನೇನು ಮಾಡಲಪ್ಪ ನಾವು ಹುಡ್ಕೋದೆ ಕಷ್ಟ ಐತೆ ಪಾಪ ನಾನು ಅವ್ರಿಗೆ ಹೇಳೋದು ಮಾಡಲಿ ಒಳ್ಳೆ ಕೆಲಸ ಮಾಡಲಿ ನಾನು ಅದ್ರ ಬಗ್ಗೆ ಅವ್ರಿಗೆ ಸಂತೋಷ ಪಡ್ತೀನಿ ಆದರೆ ಆಫೀಸನ್ನು ಒಂದು ಸ್ವಲ್ಪ ಜಿಲ್ಲಾಧಿಕಾರಿಗಳು ದಯಮಾಡಿ ತಾಲೂಕು ಅಧಿಕಾರಿಗಳನ್ನ ವಾರದಲ್ಲಿ ಒಂದಿನ ಕರೆಸ್ಕೊಳ್ಳಿ ಬೇಕಾದ್ರೆ ಹೋಗಿ ಅಲ್ಲೇ